ಬೇಡಿಕೆಯನ್ನ ಗಮನಿಸಿದ್ದೇನೆ. 10,000 ಕೋಟಿಯನ್ನು ತಂದು ಕೊಡ್ತೇನೆ ಅಂತ ಹೇಳಿದ. ಕೊರಟಗೆರೆನಲ್ಲಿ ದೊಡ್ಡ ಹೈಟೆಕ್ ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳಿದ್ರು. ತುಮಕೂರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಆದರೂ ನಾವು ಒಂದು ವಿಶ್ವಾಸ ಮಾಡ್ಬೋದಿತ್ತು, ಆದರೆ ಕೊರಟಗೆರೆನಲ್ಲಿ ಹೈಟೆಕ್ ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳಿ ಇವೆಲ್ಲ ನಂಬೋದಕ್ಕೆ ಸಾಧ್ಯನ? ಬಸವರಾಜರವರು ನಾನು ಗಂಗೆಯಿಂದ ಇಲ್ಲಿಗೆ ತಂದು ಇಳಿಸ್ತೀನಿ ಅಂತ ಹೇಳಿದ್ರು. ಅಂದ್ರೆ ನೀರಾವರಿ ಯೋಜನೆಗೆ ನಾನು ಆದ್ಯತೆ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ರು. ಒಂದು ಕೆಲಸ ಆಗ್ಲಿಲ್ಲ ಅವರಿಂದ. ಒಂದು ದಿವಸ ಅಪ್ಪರ್ ಭದ್ರ ಬಗ್ಗೆ ಮಾತಾಡ್ಲಿಲ್ಲ ಅವರು. ನಾವು ನಿರೀಕ್ಷೆ ಮಾಡಿದ್ದು ಯಾಕೆಂದ್ರೆ ಅಪ್ಪರ್ ಭದ್ರ ಯೋಜನೆಯನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿ ಅವರ ಬಜೆಟ್ನಲ್ಲಿ 5,000 ಕೋಟಿಯನ್ನು ಇಡ್ತೇವೆ ಅಂತ ಹೇಳಿದ್ರು. ಆದರೆ ಸನ್ಮಾನ್ಯ ಬಸವರಾಜರವರು ನಮ್ಮ MP ಆಗಿ ಅದರ ಬಗ್ಗೆ ಏನು ಮಾತನಾಡಿದ್ದಾರೆ, ಎಲ್ಲಿ ಮಾತನಾಡಿದ್ದಾರೆ, ಲೋಕಸಭೆಯಲ್ಲಿ ಮಾತಾಡಿದಾರ ಅಥವಾ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯ ಮಾಡಿದಾರ, ಏನು ಮಾಡಿದ್ದಾರೆ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಆದ್ರಿಂದ ಸೋಮಣ್ಣ ಅವರು ಹೊರಗಿನವ್ರು ಬಂದು ನಮ್ಮ ಜಿಲ್ಲೆ ಹಿತವನ್ನು ಹೆಂಗೆ ಕಾಪಾಡ್ತಾರೆ, ನಮ್ಮ ಜಿಲ್ಲೆಯ MP ಅವರೇ ಮಾಡಲಿಲ್ಲ ಅಂತ ಬೇರೆ ಜಿಲ್ಲೆಯವರು ಬಂದು ನಮ್ಮನ್ನು ಹೆಂಗೆ ಕಾಪಾಡ್ತಾರೆ ಅನ್ನುವಂಥ ಪ್ರಶ್ನೆ ಬಂತು. ಅದರಿಂದ ಇವೆಲ್ಲ ಸಮಸ್ಯೆಗಳಿದ್ದಾವೆ. ಹಾಗಾಗಿ ನಮಗೆ ನಮ್ಮವ್ರು ಬೇಕು, ಅದಕ್ಕೋಸ್ಕರ ಮದ್ದನ್ ಮೇಘವರನ್ನ ಆರಿಸಿಕೊಡ್ಬೇಕು ಅಂತೇಳಿ ನನಗೆ ವಿಶ್ವಾಸ ಇದೆ. ಈಗಾಗಲೇ ನಾನು 8 ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ. ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳ ಅಸೆಂಬ್ಲಿಗಳೇನಿದೆ ಪ್ರವಾಸ ಮಾಡಿದ್ದೇನೆ. ಅಲ್ಲಿಯ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದೇನೆ. ವಾತಾವರಣ ಮದ್ದನಮೇಗೌಡರ ಪರವಾಗಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಆಗಿರ್ತಕ್ಕಂಥ ಚಿತ್ರಣವನ್ನು ನಾನು ನೋಡಿ ಬಂದಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ ಮದ್ದನಮೇಗೌಡರು ಎಲ್ಲ ರೀತಿಯಲ್ಲೂ ಕೂಡ ಅವರು ಗೆದ್ದೇ ಗೆದ್ದಿದ್ದಾರೆ ಎನ್ನುವಂಥ ವಿಶ್ವಾಸ ನನಗಿದೆ.